ಮೈಸೂರಿನಲ್ಲಿ ಇಂದು ಕಾಂಗ್ರೆಸ್ ತನ್ನ ಶಕ್ತಿ ಪ್ರದರ್ಶನವನ್ನು ಮಾಡ್ತಾ ಇದೆ. ಆದರೆ ಇದರ ಜೊತೆ ಸಾಕಷ್ಟು ಫ್ಲಕ್ಸ್ ಏನು ಬಂಟಿಂಗ್ಗಳಿದೆ, ಅದರಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರ ಕುಟುಂಬಕ್ಕೆ ಸಂಬಂಧಪಟ್ಟಂತಹ ಒಂದು ವಿವಾದಿತವಾದಂತಹ ಫ್ಲಕ್ಸನ್ನು ಕಾಂಗ್ರೆಸ್ನ ಕಾರ್ಯಕರ್ತರು ಹಾಕಿದ್ದಾರೆ ಅನ್ನುವಂತಹ ವಿಚಾರ ಈಗಾಗಲೇ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರ್ತಕ್ಕಂಥ. ಈ ವಿಚಾರ ತಿಳಿದ ತಕ್ಷಣ ಮಾಜಿ ಸಚಿವರಾದಂತಹ ಸಾರಾ ಮಹೇಶ್ ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಆ ಒಂದು ಸ್ಥಳಕ್ಕೆ ಹೋಗಿ ಅಲ್ಲಿ ಏನು ಈ ಒಂದು ಯಾವ ಪರ್ಮಿಷನ್ ಯಾರು ಇದಕ್ಕೆ ಪರ್ಮಿಷನ್ನ ಕೊಟ್ಟಿದ್ದಾರೆ, ಹಾಗೂ ಈ ಒಂದು ಫ್ಲಕ್ಸ್ ವಿವಾದಿತ ಫ್ಲಕ್ಸನ್ನು ಉದ್ದೇಶಪೂರ್ವಕವಾಗಿ ಏನು ಒಂದಿಷ್ಟು ಗೊಂದಲವನ್ನು ಕ್ರಿಯೇಟ್ ಮಾಡೋಕ್ಕೆ ಹಾಕಿದ್ದಾರೆ ಎನ್ನುವಂತಹ ವಿಚಾರವಾಗಿ ಏನು ವಾಗ್ವಾದ ಆಯಿತು. ತದಾದ ನಂತರ ಅವರು ಪೊಲೀಸಕ್ಕೆ ವಶಕ್ಕೆ ಪಡೆದು ಸಿ ಆರ್ ಗುಂಡಲ್ಲಿ ಈಗಾಗಲೇ ಇರ್ತಕ್ಕಂಥದ್ದು. ಈಗ ಸಾಕಷ್ಟು ಜನ ಕಾರ್ಯಕರ್ತರು ಕೂಡ ಇದಕ್ಕೆ ಸಾಕಷ್ಟು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಈಗ ನಮ್ಮ ಮಟ್ಟಕ್ಕೆ ಮಾತಾಡೋದಕ್ಕೆ ಸಾರಾ ಮಹೇಶ್ ಹೇಳಿದರೆ ಮನೆಯೊಟ್ಟಿಗೆ ಮಾತಾಡೋಣ. ಸರ್ ನಮಸ್ತೆ ಸರ್. ಸರ್, ಒಂದಲ್ಲ ಒಂದು ವಿಚಾರವಾಗಿ ದೇವೇಗೌಡರ ಕುಟುಂಬವನ್ನು ಈ ಒಂದು ಪಾದಯಾತ್ರೆ ವಿಚಾರದಲ್ಲಿ ಹೇಳ್ತಾ ಇದ್ದಾರೆ ಸರ್, ಅದ್ರ ಮುಂದುವರೆದ ಭಾಗನೇ ಈ ಫ್ಲೆಕ್ಸ್ ವಿಚಾರನ ಸರ್. ಸರೀಗ ಏನು ಪರಿಶಿಷ್ಟ ಜಾತಿ ಪಂಗಡದ ಹಣ ದುರುಪಯೋಗ ಈ ರೀತಿಯ ಕೆಲವು ನೇರವಾಗಿ ಸರ್ಕಾರ ಇನ್ವಾಲ್ವ್ ಆಗಿರೋದ್ರಿಂದ ಒಂದು ಪಾದಯಾತ್ರೆಯನ್ನು ವಿರೋಧ ಪಕ್ಷಗಳಾಗಿ ಮಾಡ್ತಾಯಿದ್ವಿ. ಈ ಸಂದರ್ಭದಲ್ಲಿ ಅವ್ರು ಮಾಡಲಿ, ಅವರು ಜನರಿಗೆ ನಾವು ಮಂದಟ್ಟು ಮಾಡ್ತಾಯಿದ್ದೀವಿ ಅಂಥೇಳಿ ಅವರು ಒಂದು ಮಾಡ್ತಾಯಿದ್ದಾರೆ. ಇವತ್ತು ನಮ್ಮದೇನು ಅಭ್ಯಂತರ ಇಲ್ಲ, ಆದರೆ ಈ ಈ ರೀತಿ ಕಾರ್ಯಕ್ರಮಗಳನ್ನು ಮಾಡುವಂಥ ಸಂದರ್ಭದಲ್ಲಿ ನಾವುಗಳು ಯಾವುದೇ ಅನುಮತಿ ತಗೊಳ್ಳಲ್ಲ. ಫ್ಲೆಕ್ಸ್ ಬ್ಯಾನರ್ ಹಾಕುವಾಗ ಬೇರೆ ಯಾವ ಪಕ್ಷಗಳು ತಗೊಳ್ಳಲ್ಲ, ಒಂದು ದಿವಸ ಹಾಕೋತಾರೆ ಆಮೇಲೆ ಬಿಚ್ತಾರೆ. ಆದರೆ ದೇವೇಗೌಡರು ಸಾಹೇಬರು ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳು, ಅವರನ್ನು ಯಾವುದೇ ಆರೋಪಗಳಿಲ್ಲದೆ ಒಂದು ಫ್ಲೆಕ್ಸನ್ನು ಸುಮಾರು ಕಡೆ ಸರ್ಕಾರಿ ಜಾಗಗಳಲ್ಲಿ ಯಾವುದೇ ಅನುಮತಿಯನ್ನು ಪಡೆದೆ ಹಾಕಿರ್ತಕ್ಕಂಥದ್ದು, ಇದು ಎಷ್ಟು ಸರಿ? ಮಾನ್ಯ ಮುಖ್ಯಮಂತ್ರಿಗಳು ಇದನ್ನು ಒಪ್ತಾರ? ಮೈಸೂರು ಜಿಲ್ಲೆಯ ಜಿಲ್ಲಾಡಳಿತ ಪೊಲೀಸ್ ಇಲಾಖೆ ಏನಾಗಿದೆ? ಈಗಾಯಿತು, ನೀವು ನಿಮ್ಮ ಜಾಗದಲ್ಲಿ ಸಮಾವೇಶ ನಡೆಯುವಂಥ ಜಾಗದಲ್ಲಿ ಏನಾದರೂ ಮಾಡ್ಕೊಳ್ಳಿ. ಮೈಸೂರಿನ ಅನೇಕ ಭಾಗಗಳಲ್ಲಿ ಸರ್ಕಾರದ ವೃತ್ತಗಳಲ್ಲಿ ಸರ್ಕಾರಿ ಫುಟ್ಪಾತಲ್ಲಿ ನೀವು ಈ ದೇಶದ ಪ್ರಧಾನಮಂತ್ರಿಗಳು ಮಾಜಿ ಪ್ರಧಾನಮಂತ್ರಿಗಳ ಬಗ್ಗೆ ಅವಹೇಳನವಾಗಿ ಇಲ್ಲದೇ ಇರುವಂಥ ಬೇಸ್ಲೆಸ್ ಆರೋಪವನ್ನು ಮಾಡಿ ನೀವು ಫ್ಲೆಕ್ಸ್ ಮಾಡಿದ್ನ, ನೀವು ಕಾನೂನು ಉಲ್ಲಂಘನೆ ಅಲ್ವಾ ಅದು? ನಾನು ನಿನ್ನೆ ಡಿ ಸಿ ಪಿ ಅವರಿಗೆ ಮತ್ತು ಜಿಲ್ಲಾಧಿಕಾರಿಗೆ ಮಾತನಾಡಿದ್ದೆ, ನೋಡಿ ಈ ರೀತಿ ಆಗುತ್ತೆ, ಅವ್ರ ಸಭೆ ಮಾಡಿಕೊಳ್ಳಿ, ಬಟ್ ಇದು ನಮ್ಮದು ಹೋರಾಟ ಇದ್ದೇ ಇರ್ತದೆ, ಇಲ್ಲ ನಾವು ನಾಳೆ ನಿನ್ನೆ ಹಿಂದಿನ ದಿವಸನೇ ನಮ್ಮ ಕಾರ್ಯಕರ್ತರು ಕಿತ್ತಾಕಬೇಕು ಅಂತ, ಇಲ್ಲ ಸರ್ ನಾವೇ ತೆಗೆಸ್ತೀವಿ ಆ ಥರ ಮಾಡಿದ್ರಿ ಅಂತ ಹೇಳಿದರು. ಬೆಳಗ್ಗೆ ನೋಡಿದ್ರೆ ಕೆಲವು ಕಡೆ ಪೊಲೀಸ್ ವ್ಯಾನ್ಗಳನ್ನು ಅಡ್ಡ ನಿಲ್ಲಿಸಿದ್ದಾರೆ. ಏನಿದು ವ್ಯವಸ್ಥೆ, ಎಲ್ಲಿಗೆ ಹೋಗ್ತಾ ಇದೆ, ಏನು ಮಾಡ್ತಾ ಇದ್ದಾರೆ ಮೈಸೂರು ಪೊಲೀಸ್ನವರು, ಮೈಸೂರು ಜಿಲ್ಲಾಡಳಿತ ಏನು ಮಾಡ್ತಾ ಇದೆ? ಈಗ ಆಯಿತು, ನಾಳೆ ನಮ್ಮದಿದೆ, ಸೋನಿಯಾ ಗಾಂಧಿ ಮೇಲೆ ಆರೋಪ ಇಲ್ವಾ, ರಾಹುಲ್ ಗಾಂಧಿ ಮೇಲೆ ಆರೋಪ ಇಲ್ವಾ? ನಾವು ಫ್ಲೆಕ್ಸ್ ಮಾಡಿ ಹಾಕಿದ್ರೆ, ಬಟ್ ನಾವು ಮಾಡಲ್ಲ, ನಮಗೂ ನಿಮಗೂ ವ್ಯತ್ಯಾಸ ಇದೆ, ಸರಿನಾ? ಇದಕ್ಕೆ ನಮ್ಮನ್ನು ಪ್ರಿವೆಂಟಿವ್ ಅರೆಸ್ಟ್ ಅಂತ ಮಾಡಿದ್ದಾರೆ. ನಾನು ಹೋರಾಟಗಳಿಂದಲೇ 40-38-40 ವರ್ಷ ಬಂದಿರೋನು, ಇಲ್ಲೂ ಉಪವಾಸ ಕೂತಿದ್ವಿ ನಾವು. ಪಾಪ ಹೇಳಿದ್ರು ತಿಂತೀನಿ ಸರ್ ಅಂತ, ಬೇಡ, ಇಲ್ಲೂ ಉಪವಾಸ ಕೂತಿದ್ವಿ. ಸರಿ, ಇದ್ರ ಉದ್ದೇಶ ಏನು ಅಂತ, ಯಾಕಂದ್ರೆ ಪ್ರತಿ ಸಭೆಯಲ್ಲೂ ಕೂಡ ನೇರವಾಗಿ ಕುಮಾರಸ್ವಾಮಿ ಅವರು ಮತ್ತೆ ದೇವೇಗೌಡರು ಕುಟುಂಬದ ಬಗ್ಗೆ ಅರಿಯಾಯ್ತಾ ಇದ್ದಾರೆ. ಆಡಳಿತ ಮಾಡುವಂಥವ್ರು ಹೇಳಬೇಕು ಅವ್ರಿಗೆ, ಕುಮಾರಣ್ಣರವ್ರು ಈ ಕೇಂದ್ರದ ಮಂತ್ರಿಯಾಗಿರುವಂಥ ತಡ್ಕೊಳಕ್ಕಾಯ್ತಾ ಇಲ್ಲ, ಆಮೇಲೆ ಒಂದು ಪ್ರಾದೇಶಿಕ ಪಕ್ಷ ಈ ರಾಜ್ಯದಲ್ಲಿ ಇರ್ತಕ್ಕಂಥವ್ರಿಗೆ ತಡೆಯೋಕ್ಕಾಯ್ತಾ ಇಲ್ಲ, ಈಗ ಭಾರತೀಯ ಜನತಾ ಪಾರ್ಟಿ ನಾವು ಬೇರೆ ಒಂದಾಗ್ಬಿಟ್ಟಿದ್ವಿ, ಅದು ಇನ್ನೂ ಸಹಿಸೋಕ್ಕಾಯ್ತಾ ಇಲ್ಲ. ಅವ್ರಿಗೆ ಗೊತ್ತಾಗಿದೆ ಮುಂದಿನ ದಿವಸಗಳಲ್ಲಿ ಏನಾಗುತ್ತೆ ಅಂತ. ಅದರಿಂದ ಅವರು ಭಾಷಣ ವೇದಿಕೆಯಲ್ಲಿ ಮಾಡ್ತಾರೆ, ಪರವಾಗಿಲ್ಲ, ಸರ್ಕಾರಿ ಸ್ಥಳಗಳಲ್ಲಿ ನೀವು ಈ ರೀತಿ ಮಾಡ್ತಿರಲ್ಲ, ಇದು ನ್ಯಾಯನ ಸರ್? ಮುಂದೆ ಕೂಡ ಇದೇ ರೀತಿ ಕಾಂಗ್ರೆಸ್ ಮುಂದುವರೆದ್ರೆ ಜೆ ಡಿ ಎಸ್ನ ಹೋರಾಟ ಮತ್ತು ನಿಮ್ಮ ಹೋರಾಟ ಯಾವ ರೀತಿ ಇರುತ್ತೆ? ಅವ್ರು ಜನ ತೀರ್ಮಾನ ಮಾಡ್ತಾರೆ, ಜನ ತೀರ್ಮಾನ ಮಾಡ್ತಾರೆ, ಯಾರಿಗೂ ಅಧಿಕಾರ ಶಾಶ್ವತ ಅಲ್ಲ. ಈಗಾಗಲೇ ಒಂದೂವರೆ ವರ್ಷ ಮುಗ್ದೇ ಹೋಯಿತು, ಇವ್ರ ನಡವಳಿಕೆನ ಜನ ತೀರ್ಮಾನ ಮಾಡ್ತಾರೆ. ಥ್ಯಾಂಕ್ ಯು. ಪರಿಸರದಿಂದ ಮಂಜೇಗೌಡಿದ್ರೆ ಮನೆ ಮಾತಾಡೋಣ ಸರ್. ಈಗ ಘಟನೆಗಳು ನೀವು ಕೂಡ ಗಮನಿಸಿದ್ರಿ, ಇಂಥ ಘಟನೆ ನಡೆದಿದೆ, ಯಾಕೆ ಈ ರೀತಿ ಉದ್ದೇಶಪೂರ್ವಕವಾಗಿ ಮಾಡ್ತಾ ಇದ್ದಾರೆ ಅಥವಾ ಏನು ಅಂತೇಳಿ? ಇದು
ವಿನಾಶ ಕಾಲಂ ವಿಪರೀತ ಬುದ್ಧಿ ಅಂತ ಹೇಳ್ತಾರೆ. ಇದು ಭಾಳ ಒಳ್ಳೆಯ ಬೆಳವಣಿಗೆ ಅಲ್ಲ. ಅವ್ರು ಏನು ತಿಳ್ಕೊಂಡಿದ್ದಾರೆ ಅಂದರೆ ಇದು ಶಾಶ್ವತ ಅಂತೇಳಿ ತಿಳ್ಕೊಂಡಿದ್ದಾರೆ. ನಾವು ಸಾಕಷ್ಟು ಜನ ಆಳಿ ಉಳಿದು ಹೋದರೆಲ್ಲ ನೋಡಿದ್ದೀವಿ ನಾವು. ಭಾಳ ಖಂಡನೀಯ ವಿಚಾರ, ಈ ಥರ ಎಲ್ಲ ನಡ್ಕೋಬಾರ್ದು, ಈ ಥರ ಎಲ್ಲ ಮಾಡಬಾರ್ದು ಅಂತಕ್ಕಂಥದ್ದು. ಈಗ ತಾನೇ ನಮ್ಮ ನಾಯಕರು ಮಾತಾಡ್ದಂಗೆ ಕಾಲ ಬರ್ತದೆ, ಕಾಲ ಯತಸ್ಮೈ ನಮ್ಮ ಕಾಲ ಬುದ್ಧಿ ಕಲಿಸುತ್ತಿಲ್ಲ ಅದಕ್ಕೂ. ಥ್ಯಾಂಕ್ ಯು. ಇದಿಷ್ಟು ಏನು ನಾಯಕರ ಮಾತಾಗಿರ್ತಕ್ಕಂಥದ್ದು. ಭಾಳ ಪ್ರಮುಖವಾಗಿ ಈ ಒಂದು ಉದ್ದೇಶಪೂರ್ವಕವಾಗಿ ಅಥವಾ ಏನು ಶಾಂತಿಯನ್ನು ಕದಲುವಂಥ ನಿಟ್ಟಿನಲ್ಲಿ ದೇವೇಗೌಡ ಕುಟುಂಬದ ಮೇಲೆ ಈ ಒಂದು ಫ್ಲೆಕ್ಸ್ಗಳನ್ನ ಹಾಕಿದ್ದಾರೆ. ಹೀಗಾಗಿ ಇದು ಈ ರೀತಿಯಾದಂತಹ ಬೆಳವಣಿಗೆಯನ್ನು JDS ನ ಕಾರ್ಯಕರ್ತರು ಸಹಿಸಲ್ಲ ಅಂತಕ್ಕಂಥದ್ದು ಇವರ ಅಭಿಪ್ರಾಯ. ಕ್ಯಾಮ್ರಾಮನ್ ಸತೀಶ್ ಜೊತೆ ಯಶಸ್ 31 ನ್ಯೂಸ್ ಕನ್ನಡ ಮೈಸೂರು.